ವಿಕೃತ ಕಾಮಿ ಅಂತ ಆರೋಪವನ್ನು ಹೊತ್ತಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸ್ಗೆ ಈಗ ಆಲ್ರೆಡಿ ರೇಪ್ ಕೇಸ್ ದಾಖಲಾಗಿರುವಂಥದ್ದು. ಈ ಪ್ರಕರಣ ಮತ್ತಷ್ಟು ಗಂಭೀರತೆಯನ್ನು ಪಡ್ಕೊಳ್ತಾ ಇದೆ. ಈತ ಮತ್ತೆ ಇವರಪ್ಪ ರೇವಣ್ಣ ಇವರಿಬ್ಬರ ವಿರುದ್ಧನೂ ಕೂಡ ರೇಪ್ ಕೇಸ್ ದಾಖಲಾಗಿದೆ. ಜಡ್ಜ್ ಮುಂದೆ SERPC 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿರುವಂಥದ್ದು. ಜಡ್ಜ್ ಮುಂದೆ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಸಂತ್ರಸ್ತೆ. 164 ಹೇಳಿಕೆಯನ್ನ ಕೊಟ್ಟಂತ ನಂತರ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಜಡ್ಜ್ ಮುಂದೆ 164 ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಹಾಸನ ಮೂಲದ ಮಹಿಳೆಯಿಂದ ಹೇಳಿಕೆಯನ್ನ ದಾಖಲು ಮಾಡಲಾಗಿರುವಂಥದ್ದು. ಪ್ರಜ್ವಲ್ ವಿರುದ್ಧ ಲೈಂಗಿಕ ಕಿರುಕುಳ ನೀಡಿದಂತ ಆರೋಪ ಇದೆ. ಈಗಾಗಲೇ ಪ್ರಜ್ವಲ್ಗೆ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿರುವಂಥದ್ದು. ಪ್ರಜ್ವಲ್ ಜರ್ಮನಿಯಿಂದ ದುಬೈಗೆ ಬಂದಿರುವಂಥ ಮಾಹಿತಿ ಇದೆ. CRPC 164 ಅಡಿ ಹೇಳಿಕೆ ಹಿನ್ನೆಲೆಯಲ್ಲಿ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಸೊ ಹೀಗಾಗಿ ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ 15ನೇ ತಾರೀಕು ಹೊರಟು 16ನೇ ತಾರೀಕು ಮಧ್ಯರಾತ್ರಿ ಬೆಂಗಳೂರಿಗೆ ಬಂದು ತಲುಪುವಂಥ ಸಾಧ್ಯತೆ ಇರುವಂಥದ್ರ ಬಗ್ಗೆ ನಿನ್ನೆ ತೋರಿಸ್ತಾ ಇದ್ವು. ಸೊ ಹೀಗಾಗಿ ಅವನು ಬರ್ತಿದ್ದ ಹಾಗೆ ವಿಚಾರಣೆಯನ್ನು ಮಾಡಲಿಕ್ಕೂ ಕೂಡ SIT ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗ ಆಲ್ರೆಡಿ ಆತ 7 ದಿನಗಳ ಕಾಲಾವಕಾಶವನ್ನು ಕೇಳಿದ್ದ ಪ್ರಜ್ವಲ್ ರೇವಣ್ಣ, ಆದರೆ ಆ ಕಾಲಾವಕಾಶ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿತ್ತು SIT. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮುನಿರಾಜು. 164 ಹೇಳಿಕೆಯನ್ನ ದಾಖಲು ಮಾಡಲಾಗಿರುವಂಥದ್ದು, 164 ಹೇಳಿಕೆ ದಾಖಲು ಮಾಡಿದ ಬಳಿಕ ಅವ್ರ ಹೇಳಿಕೆಯನ್ನು ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಇನ್ನಷ್ಟು ಗಂಭೀರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ, ಇನ್ನಷ್ಟು ಲಾಕ್ ಆದಂತೆ ಆಗ್ತಾ ಇದೆ. ಕಾಮುಕ ವಿಕೃತ ಕಾಮಿ ಅಂತ ಆರೋಪವನ್ನು ಹೊತ್ತಿರುವಂತಹ ಪ್ರಜ್ವಲ್ ರೇವಣ್ಣ, ಸೊ ಈಗ ನೆಕ್ಸ್ಟ್ ಯಾವ ರೀತಿಯಾಗಿ ತನಿಖೆ ಸಾಗುತ್ತೆ ಅಂತ ಪೃಥ್ವಿ. ಈಗ ಪ್ರಜ್ವಲ್ ರೇವಣ್ಣ ಮೇಲೆ ಒಂದು ಅತ್ಯಾಚಾರ ಆರೋಪ ಪ್ರಕರಣ ಕೂಡ ಈಗ ದಾಖಲಾಗಿರೋದು. ಏನು IPC 376(2)(2N) ಮತ್ತೆ ಅದೇ ರೀತಿಯಾಗಿ 354A ಮತ್ತೆ 354B ಮತ್ತೆ 354C ಅಡಿಯಲ್ಲಿ ಹಾಗೂ IT Act ಅಡಿಯಲ್ಲಿ ಕೂಡ ಈಗ ಪ್ರಕರಣ ದಾಖಲಾಗಿರೋದ್ರಿಂದ ಈಗ ಪ್ರಜ್ವಲ್ ರೇವಣ್ಣಗೆ ಒಂದು ಭಾರಿ ದೊಡ್ಡ ಸಂಕಷ್ಟವೇ ಎದುರಾಗಿದೆ ಅಂತೇಳಿ ಈಗ ಏನು ಗೊತ್ತಾಗಿರೋದು. ಮತ್ತೆ ಈ ಒಂದು ಪ್ರಕರಣ ಈಗ ಮತ್ತಷ್ಟು ಗಂಭೀರ ಸ್ವರೂಪ ಕೂಡ ಪಡ್ಕೊಡ್ತಾ ಇದೆ. ಯಾಕಂದ್ರೆ ಒಬ್ಬ ಸಂತ್ರಸ್ತನಾಗ ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆಕೆಯಿಂದ CRPC 164 ಅಡಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಅದರಿಂದ ಈಗ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಒಂದು ದೊಡ್ಡ ಸಂಕಷ್ಟ ಎದುರಾಗಿದೆ. ಮತ್ತೆ ಆತನ ಮೇಲೆ ಈಗಾಗಲೇ ಲುಕ್ಔಟ್ ನೋಟಿಸ್ ಕೂಡ ಹೊರಡಿಸಿರೋದ್ರಿಂದ ಆತ ವಿದೇಶದಿಂದ ಯಾವುದೇ ಸಮಯದಲ್ಲಿ ಯಾವುದೇ ಏರ್ಪೋರ್ಟ್ಗೆ ಭಾರತಕ್ಕೆ ಬಂದರೂ ಕೂಡ ಅದರನ್ನು ಅಲ್ಲೇ ಬಂಧನ ಮಾಡುವಂಥ ಪ್ರಕ್ರಿಯೆ ಕೂಡ ಈಗ ಆರಂಭ ಆಗಿರೋದು. ಏನು ಈಗಾಗಲೇ ಜರ್ಮನಿಯಲ್ಲಿದ್ದಾನೆ ಅಂತೇಳಿ ಒಂದು ಆರೋಪ ಇತ್ತು. ಮತ್ತೆ ಆನಂತರ ದುಬೈಗೆ ಬಂದಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಇತ್ತು. ಅದರಿಂದ ಪ್ರಜ್ವಲ್ ಬೇರೆ ದೇಶದಿಂದ ಭಾರತದ ಯಾವುದೇ ಒಂದು ಏರ್ಪೋರ್ಟ್ಗೆ ಬಂದರೂ ಕೂಡ ಅದರನ್ನು ಅಲ್ಲೇ ಒಂದು ಬಂಧಿಸುವಂಥ ಸಾಧ್ಯತೆ ಕೂಡ ಈಗ SIT ಅಧಿಕಾರಿಗಳು ಒಂದು ಮಾಡ್ಕೊಂಡಿದ್ದಾರೆ. ಮತ್ತೆ ಇದೇ ವೇಳೆ ಏನು ಸಂತ್ರಸ್ತ ಮಹಿಳೆ ಕೂಡ ನಿನ್ನೆ ನ್ಯಾಯಾಧೀಶರ ಮುಂದೆ ಒಂದು 164 ಸ್ಟೇಟ್ಮೆಂಟ್ ಅನ್ನು ಮಾಡ್ಕೊಂಡಿರೋದ್ರಿಂದ ಇದು ಒಂದು ರೀತಿಯ ಒಂದು ಪ್ರಜ್ವಲ್ಗೆ ಒಂದು ದೊಡ್ಡ ಸಂಕಷ್ಟವೇ ಎದುರಾಗುತ್ತೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ಏನೆಲ್ಲ ಕೃತ್ಯಗಳನ್ನು ಎಸಗಿದ್ರು ಅನ್ನೋದ್ರ ಬಗ್ಗೆ ನೇರವಾಗಿ ಆಕೆ ನ್ಯಾಯಾಧೀಶರ ಮುಂದೆ ಒಂದು ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಿರೋದು. ಮತ್ತೆ ಆ ಸಂಬಂಧಪಟ್ಟಂತೆ ಈಗ CIDಯಲ್ಲಿ ಒಂದು ಹೊಸ FIR ಕೂಡ ದಾಖಲಾಗಿದ್ದು ಅದರಲ್ಲಿ ಅತ್ಯಾಚಾರ ಆರೋಪ ಕೂಡ ಈಗ ಸೇರ್ಕೊಂಡಿದೆ. ಅದರಿಂದ ಈ ಒಂದು ಪ್ರಕರಣದಲ್ಲಿ ಈಗ ಪ್ರಜ್ವಲ್ ಮತ್ತೆ ಆ ಒಂದು ಪೆಂಡ್ರೈವ್ ಕೇಸ್ ಏನಿದೆ ಅದು ದೊಡ್ಡ ಮಟ್ಟದ ಒಂದು ಗಂಭೀರ ಸ್ವರೂಪವನ್ನು ಪಡ್ಕೊಂಡು ಈಗ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 Kannada ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.